ಸ್ವತಂತ್ರ ಸೇವಕರಾಗಿ ಕಾರ್ಯನಿರ್ವಹಿಸಿ ಬಸವರಾಜ ರಾಯರೆಡ್ಡಿ ಕುಕನೂರು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಬದುಕುತ್ತಿರುವ ನಾವೆಲ್ಲರೂ ಜನಸೇವಕರಾಗಿ ಕಾರ್ಯನಿರ್ವಹಿಸಬೇಕು. ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಜನಸೇವೆಗೆ ತಮ್ಮ ಧ್ಯೇಯ ಎಂಬಂತೆ ಕಾರ್ಯನಿರ್ವಹಿಸಬೇಕು ಎಂದು ಯಲ್ಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದರು. ಯಲ್ಬುರ್ಗಾ ಪಟ್ಟಣದ ತಹಸೀಲ್ದಾರರ ಕಾರ್ಯಾಲಯದ ಆವರಣದಲ್ಲಿರುವ ಕಂದಾಯ ಭವನದ ಸಭಾಂಗಣದಲ್ಲಿ ಕ್ಷೇತ್ರದ ಎಲ್ಲ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ವಿವಿಧ ಇಲಾಖೆಯ ಯೋಜನೆಗಳ ಪ್ರಗತಿಯ ಕುರಿತು ಚರ್ಚಿಸುವ ವೇಳೆಯಲ್ಲಿ ಬಸವರಾಜ ರಾಯರೆಡ್ಡಿ ಮಾತನಾಡುತ್ತಾ ಆರನೇ ಬಾರಿ ಶಾಸಕರಾದ ನಂತರ ಪ್ರಥಮ ಬಾರಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದೇನೆ. ನನಗೆ ಜಾತಿ ಭೇದ ಭಾವ ಪಕ್ಷ ಪರಿಗಣನೆಗೆ ಬರುವುದಿಲ್ಲ. ಯಾವುದೇ ಜಾತಿಯವರಾಗಲಿ ಯಾವುದೇ ಪಕ್ಷದವರಾಗಲಿ ಸಹಾಯವನ್ನ ಅರಸಿ ಸರ್ಕಾರಿ ಕಾರ್ಯಾಲಯಕ್ಕೆ ಬಂದಾಗ ಅವರಿಗೆ ಸ್ವಾಗತಿಸಿ ಅವರ ಕೆಲಸವನ್ನ ಮಾಡಿ ಕೊಟ್ರೆ ಅದುವೇ ನನಗೆ ತೃಪ್ತಿ. ನಾವೆಲ್ಲರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸೇರಿದಂತೆ ನಾವೆಲ್ಲರೂ ಜನರ ಸೇವಕರು. ಅವರ ಸೇವೆಗೆ ನಮ್ಮ ಮುಖ್ಯ ಗುರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಹೇಳಿದರು. ನಾನು ಕಂಡಂತೆ ರಾಜಕಾರಣದಲ್ಲಿ ಎಲ್ಲಾ ಕಡೆಗಳಲ್ಲಿ ದಳ್ಳಾಳಿಗಳು ಇರ್ತಾರೆ, ಅದನ್ನೆಲ್ಲ ನಾನು ಸಹಿಸುವುದಿಲ್ಲ. ಯಾರಾದರೂ ನನ್ನ ಹೆಸರು ಹೇಳಿಕೊಂಡು ಶಾಸಕರು ಹೇಳಿದರೆ ಈ ಕೆಲಸ ಮಾಡಿಕೊಡಿ ಎಂದು ಅಧಿಕಾರಿಗಳ ಹತ್ತಿರ ಯಾವುದೇ ವ್ಯಕ್ತಿ ಬಂದರೂ ಅದನ್ನ ನಂಬಬೇಡಿ. ನಾನು ಯಾವುದೇ ಮಧ್ಯವರ್ತಿಗಳನ್ನ ತರುವುದಿಲ್ಲ, ನೇರವಾಗಿ ನಾನೇ ನಿಮ್ಮ ಸಂಪರ್ಕದಲ್ಲಿ ಇರುತ್ತೇನೆ. ಯಾರಾದರೂ ಏತರನಾಗಿ ಹೇಳಿಕೊಂಡು ನಿಮ್ಮ ಬಳಿ ಬಂದರೆ ನೇರವಾಗಿ ನನ್ನನ್ನ ಸಂಪರ್ಕಿಸಿ. ದಲ್ಲಾಳಿಗಳನ್ನಾಗಲಿ ಅಥವಾ ಮಧ್ಯವರ್ತಿಗಳನ್ನಾಗಲಿ ನಾನು ಸಹಿಸುವುದಿಲ್ಲ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಎಲ್ಲ ಇಲಾಖೆಯ ಅಧಿಕಾರಿಗಳು ಶುದ್ಧ ಹಸ್ತರಾಗಿ ಜಾತಿ ಪಕ್ಷವಿಲ್ಲದೆ ಜನರಿಗೆ ಸಹಾಯವಾಗುವಂತಹ ಜನಪರ ಕಾರ್ಯ ನಿರ್ವಹಿಸುತ್ತೇನೆ ಎಂದು ನಾನು ನಿರೀಕ್ಷಿಸುತ್ತೇನೆ ಎಂದು ಹೇಳಿದರು. ಅಂಥವ್ರಿಗೆಲ್ಲ ಯು ಶುಡ್ ನಾಟ್ ಬಿ ಬಯಾಸ್ ಬಯಾಸ್ ಆಫೀಸರ್ಸ್ ಆಗಬಾರ್ದು. ಪೊಲೀಸ್ ಆಫೀಸರ್ಸ್ ಇರಲಿ ಯಾರೇ ಇರಲಿ, ಯು ಶುಡ್ ಬಿ ಕ್ಲೀನ್ ಆಗಿ ಲಾ ಅನ್ನು ಮೇಂಟೈನ್ ಮಾಡಿ ಸಾಧ್ಯವಾದಷ್ಟು ಬಿ ಕೈಂಡ್ ಟು ದ ಪೀಪಲ್. ದಟ್ಸ್ ಮೈ ಜನರಲ್ ಇನ್ಸ್ಟ್ರಕ್ಷನ್. ದಟ್ಸ್ ನಂಬರ್ ಒನ್.